राजा राजा महाराजा ಕೇತಡಿಯ ರಾಜ ನರೇಶ ರಾಜರವರು ಆಗಮಿಸುತ್ತಿದ್ದಾರೆ. ಸಾವಧಾನ ಸಾವಧಾನ. ಸ್ವಾಮಿ ಮಹಾರಾಜರೇ, ನನಗೆ ಆಶೀರ್ವಾದಿಸಿ ಸ್ವಾಮಿಗಳೇ. ನಾರಾಯಣ, ಕೇತಡಿಯ ಮಹಾರಾಜ ಎದ್ದೇಳು ಮೇಲೆ. ಏನು ಸ್ವಾಮಿ, ತಾವು 3 ದಿನಗಳಿಂದ ಈ ಸ್ಟೇಷನ್ನಲ್ಲಿಯೇ ಇದ್ದೀರೆಂದು ನಾನು ಕೇಳಿಪಟ್ಟೆ. ತೆಗೆದುಕೊಳ್ಳಿ, ಈ ಹಣ್ಣು ಹಂಪಲಗಳನ್ನು ಸ್ವೀಕರಿಸಿ. ಬೇಡ ವೇದ ಮಹಾರಾಜ, ನಾನು ಈಗ ತಾನೇ ಸ್ವಾದಿಷ್ಟವಾದ ಭೋಜನವನ್ನು ಸ್ವೀಕರಿಸಿದೆ. ಅರೆ, ಏನು ಹೇಳುತ್ತಿರುವಿರಿ? ತಾವು ಸ್ವಾದಿಷ್ಟವಾದ ಭೋಜನವನ್ನು ಸ್ವೀಕರಿಸಿದ್ದೀರಾ? ಯಾರು ನೀಡಿದರ ಭೋಜನವನ್ನು ನಿಮಗೆ? ಮಹಾರಾಜರೇ ಮಹಾರಾಜರೇ, ಕ್ಷಮಿಸಿ, ಈ ಬಡವನ ಮೇಲೆ ಕ್ಷಮೆ ಇರಲಿ. ತಪ್ಪಾಗಿದೆ, ಇನ್ನು ಮುಂದೆ ಇಂತಹ ತಪ್ಪು ಆಗುವುದಿಲ್ಲ, ಕ್ಷಮಿಸಿ. ಅರೆ, ಯಾರಿವನು? ಇವನೇಕೆ ನಮ್ಮ ಬಳಿ ಕ್ಷಮೆ ಕೇಳುತ್ತಿದ್ದಾನೆ? ಇವನೇನಾದರೂ ಕೊಲೆ ಮಾಡಿದ್ದಾನೆ ಅಥವಾ ಕಳ್ಳತನ ಮಾಡಿದ್ದಾನೆ? ಇವನೇಕೆ ನಮ್ಮ ಬಳಿ ಕ್ಷಮೆ ಕೇಳುತ್ತಿದ್ದಾನೆ? ಮಹಾರಾಜರೇ, ಅವನು ಒಬ್ಬ ಚಮ್ಮಾರನಾಗಿ ತನ್ನ ಕೈಯಿಂದ ತಯಾರಿಸಿದ ರೊಟ್ಟಿಯನ್ನು ಸ್ವಾಮೀಜಿಗಳಿಗೆ ನೀಡಿ ಪಾಪ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ತಕ್ಕ ಶಿಕ್ಷೆ ನೀಡಬೇಕು. ಹೌದು ಹೌದು, ಶಿಕ್ಷೆಯಂತೂ ಅವಶ್ಯಕವಾಗಿ ಆಗಬೇಕು. ಅದಕ್ಕೂ ಮೊದಲು ನನ್ನದೊಂದು ಪ್ರಶ್ನೆ ಇದೆ. ಶಿಕ್ಷೆಗೆ ಯಾರು ಅರ್ಹರೆಂದು? ಇವರೆಲ್ಲ 3 ದಿನಗಳ ಕಾಲ ನನ್ನ ಜೊತೆ ಕಾಲ ಕಳೆದಿದ್ದಾರೆ, ಆದರೆ ಎಲ್ಲರೂ ನನ್ನನ್ನು ಉಪವಾಸಕ್ಕಿಟ್ಟರು. ಆದರೆ ಈ ಚಮ್ಮಾರ ನನ್ನ ಹಸಿವನ್ನು ನೋಡಿ ದುಃಖದಿಂದ ಮರುಗೆ ಅನ್ನವನ್ನು ನೀಡಿದ್ದಾನೆ. ಈಗ ನೀವೇ ಹೇಳಿ, ಯಾರಿಗೆ ಶಿಕ್ಷೆ ನೀಡಬೇಕೆಂದು? ಹಾಗೋ ಸ್ವಾಮೀಜಿ, ತಾವು 3 ದಿನಗಳಿಂದ ಅನ್ನ ನೀರು ಇಲ್ಲದೆ ಉಪವಾಸವಿದ್ದೀರಾ? ಯಾರು ಇದಕ್ಕೆ ಕಾರಣ? ಅವರಿಗೆ ಅವಶ್ಯವಾಗಿ ದಂಡ ವಿಧಿಸುವೆ. ಅದಿರಲಿ, ಆದರೆ ಈ ಚಮ್ಮಾರನಿಗೆ ಮಾತ್ರ ಶಿಕ್ಷೆಯಾಗಬಾರದು. ಏಕೆಂದರೆ ಇವನು ನನಗೆ ಭೋಜನವನ್ನು ನೀಡಿದ್ದಾನೆ. ಇವನಿಗೆ ಒಂದು ಒಳ್ಳೆಯ ಬಹುಮಾನವನ್ನು ನೀಡಿ. ಇಲ್ಲಿ ಬಾ, ಇಂದಿನಿಂದ ನಮ್ಮ ಆಸ್ಥಾನದಲ್ಲಿ ನಿನಗೊಂದು ಕೆಲಸ ಕೊಡುವೆ. ಬಾ ನನ್ನ ಜೊತೆ. ವ್ಯಕ್ತಿ ಕರ್ಮದಿಂದ ಶ್ರೇಷ್ಠನಾಗುತ್ತಾನೆ, ಜನನದಿಂದ ಅಲ್ಲ. ಎಲ್ಲಿಯವರೆಗೂ ಸುಳ್ಳನ್ನು ಹೇಳುವನೋ ಭೇದಿಸುವನೋ ಮೋಸವನ್ನು ಮಾಡುವ ಪರಂಪರೆ ಜಾರಿಯಲ್ಲಿ ಇರುವುದನ್ನು